ನೀವು ಸಾಕಿರೋಂಥ ಕೋಳಿ ಮೊಟ್ಟೆ ಇಡ್ತಿಲ್ಲ, ಮೊಟ್ಟೆ ಇಡೋದು ನಿಲ್ಲಿಸ್ಬಿಟ್ಟೈತೆ ಅನ್ನೋ ರಿವಿಡಿಯೋ ನೋಡಿ. ಇದೇನಪ್ಪ ಅಂದರೆ ನೋಡ್ತಿರ್ಬೋದು, ಇದು ಯಾವುದೋ ಕೋಳಿಗಳು ಕೋಳಿ ಮರಿಗಳು ಸೊಪ್ಪನ್ನ ತಿಂತೈತೆ ಅಂತ. ಯಾವ ಸೊಪ್ಪು ಅಂತ ತುಂಬ ಜನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಕೆಲವರಿಗೆ. ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ, ನೋಡ್ತಿರ್ಬೋದು ನೋಡಿ. ಇದು ಆಲ್ಮೋಸ್ಟು ಎಲ್ರಿಗೂ ಕೂಡ ಪರಿಚಯ ಈ ಸೊಪ್ಪು ನೋಡಿ. ನಮ್ಮ ಕೋಳಿಗಳು ಯಾವ ರೀತಿ ತಿಂತಾಯಿದೆ ಅಂತ. ಇದು ಎಲ್ಲರ ತೋಟದಲ್ಲೂ ಕೂಡ ಇರುತ್ತೆ ಈ ಸೊಪ್ಪು. ನುಗ್ಗೆ ಸೊಪ್ಪು ಅನ್ನೋದು ಇದು, ನುಗ್ಗೆ ಸೊಪ್ಪು, ನುಗ್ಗೆ ಮರ. ಇದರಿಂದ ಏನು ಯೂಸು ಅಂದರೆ ಕೋಳಿಗಳಿಗೆ ತುಂಬ ಅನುಕೂಲ. ಈ ನುಗ್ಗೆ ಸೊಪ್ಪಲ್ಲಿ ತುಂಬ ವಿಟಮಿನ್ಸು, ಕ್ಯಾಲ್ಶಿಯಮು ತುಂಬ ಅತಿ ಹೆಚ್ಚಾಗಿರುತ್ತೆ. ನಮಗೂ ತುಂಬ ಒಳ್ಳೆಯದು, ಮನುಷ್ಯನಿಗೂ ಕೂಡ ತುಂಬ ಒಳ್ಳೆಯದು, ಅಷ್ಟೇ ಕೋಳಿಗಳು ಕೂಡ ತುಂಬ ಒಳ್ಳೆಯದು. ಆದಷ್ಟು ನುಗ್ಗೆ ಸೊಪ್ಪಿದ್ರು ಕೂಡ ಒಳ್ಳೆಯದೇ. ತೋಡ್ತಿರಲ್ಲ ನೋಡ್ತೀರಿ ನೋಡಿ, ತಿಂದು ಹೇಗೆ ಬಿಸಾಕಿದೆ ಕೋಳಿ ಆಲ್ರೆಡಿ ಯಾವ ರೀತಿ ತಿಂತೈತೆ ನೋಡಿ, ನೋಡ್ತಿರ್ಬೋದು. ಏನಕ್ಕೆ ಏನಪ್ಪ ಯೂಸ್ ಅಂದರೆ, ಇವಾಗ ಮೊಟ್ಟೆ ಕೋಳಿಲಿ ಕ್ಯಾಲ್ಶಿಯಂ ಕಡಿಮೆ ಆಗಿರುತ್ತೆ. ಸೊ ಮೊಟ್ಟೆ ಅದು ಒಂದು ಮೊಟ್ಟೆ ಇಟ್ಬಿಟ್ಟು ಇನ್ನು ಇಡೋದ ಸ್ಟಾಪ್ ಮಾಡಿಬಿಡುತ್ತೆ, ಅಲ್ಲಿ ಮೊಟ್ಟೆ ಉತ್ಪತ್ತಿ ಆಗೋಲ್ಲ. ಸೊ ನಾವು ಕ್ಯಾಲ್ಶಿಯಂ ಇನ್ಕ್ರೀಸ್ ಮಾಡಬೇಕು ಅದ್ರ ಕೋಳಿಯಲ್ಲಿ, ಬಾಡಿಲಿ. ಮತ್ತು ಅದಕ್ಕೆ ವಿಟಮಿನ್ಸ್ ಇರೋದು ಬೇಕು. ನಾವು ಯಾವುದಾದ್ರೂ ಮೆಡಿಷನ್ ಕೊಡೋಲ್ಲ ಪ್ಯೂರ್ ನಾಟಿ ಕೋಳಿ ಅಂದಮೇಲೆ. ಸೊ ನಾವು ನ್ಯಾಚುರಲಾಗಿ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಮೊಟ್ಟೆನ ಇನ್ಕ್ರೀಸ್ ಮಾಡಬೇಕು. ಸೊ ಅದರಿಂದ ಏನಪ್ಪ ಅಂದರೆ ಈ ನುಗ್ಗೆ ಸೊಪ್ಪಿದೆಯಲ್ಲ ಅದನ್ನು ಕೋಳಿಗಳು ಕೊಡಿ. ಇದರಲ್ಲಿ ವಿಟಮಿನ್ ಸಿ ಎ ಏನೇನೋ ತುಂಬ ಬೆನಿಫಿಟ್ ಇದೆ, ನೀವು ಚೆಕ್ ಮಾಡಿಕೊಳ್ಳಿ ಒಂದ್ಸಲ ಗೂಗಲಲ್ಲಿ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಏನೇನು ಯೂಸ್ ಅಂತ ಗೊತ್ತಾಗುತ್ತೆ. ಅಷ್ಟು ಹೆಲ್ತಿ ನೋಡಿ, ಎಲ್ಲನೂ ಕಿತ್ತು ಹಾಕಿದ್ದೀನಿ, ಯಾವ ರೀತಿ ತಿಂತಾಯಿದೆ ಅಂತ. ಅತ್ಯಂತ ನಿಮ್ಮಷ್ಟೇ, ಒಂದು ಚೂರು ಬಿಡಲ್ಲ, ಎಲ್ಲ ತಿನ್ಕೊಳ್ಳುತ್ತೆ. ಇದು ಡೈಲಿ ಹಾಕಿ ತುಂಬ ಒಳ್ಳೆಯದು, ಕೋಳಿಗಂತೂ ತುಂಬ ಒಳ್ಳೆಯದು, ಹೆಲ್ತಿ, ಮೊಟ್ಟೆ ಕೂಡ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆ ಭತ್ತ, ಈ ಭತ್ತ ರಾಗಿ ಎಲ್ಲ ಕೊಡ್ತಾ ಇರ್ತೀರ, ಸೊ ಅದ್ರ ಜೊತೆ ಈ ಸೊಪ್ಪನ್ನು ಯೂಸ್ ಮಾಡಿ ನ್ಯಾಚುರಲಾಗಿ. ಸೊಪ್ಪು ತಿನ್ನೋದ್ರಿಂದ ಕೋಳಿಲಿ ಈ ಮಾಂಸ ಕಂಡ ಇದೆಯಲ್ಲ ಅದು ಗಟ್ಟಿಯಾಗುತ್ತೆ. ಕ್ಯಾಲ್ಸಿಯಂ ಜಾಸ್ತಿ ಆದಷ್ಟು ಕೂಡ ಮೂಳೆ ಗಟ್ಟಿಯಾಗುತ್ತೆ, ಕೋಳಿ ಮಾಂಸ ಗಟ್ಟಿ ಬರುತ್ತೆ. ಸೊ ಆದಷ್ಟು ಈ ಸೊಪ್ಪನ್ನ ಯೂಸ್ ಮಾಡಿ, ನಾಟಿ ಕೋಳಿ ಇರೋದು. ಮತ್ತು ಇದರ ತಿಂದರೂ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಕೋಳಿಗಳಿಗೆ, ಸ್ವಲ್ಪ ರೋಗನ ಕಂಟ್ರೋಲ್ ಮಾಡುತ್ತೆ. ಇದು ನಮ್ಗೆ ಗೊತ್ತಿರೋ ಅಷ್ಟು ಮಾಹಿತಿ. ನೋಡ್ತಿರ್ಬೋದು ನೋಡಿ, ನಮ್ಮ ಕೋಳಿಗಳೆಲ್ಲ ಯಾವ ರೀತಿ ತಿಂತೈತೆ ಅಂತ. ನೋಡ್ತಿರ್ಬೋದು ಕೋಳಿ ಹೇಗೆ ಈ ನುಗ್ಗೆ ಸೊಪ್ಪನ್ನ ಹೇಗೆ ತಿಂತಿದೆ ಅಂತ. ತಿನ್ನೋದ್ರಿಂದ ಏನಪ್ಪ ಯೂಸ್ ಅಂದರೆ, ಕೋಳಿಗೆ ಮೊಟ್ಟೆ ಇಡೋದಕ್ಕೆ ತುಂಬ ಅನುಕೂಲ, ಶೆಲ್ ಗಟ್ಟಿ ಬರ್ತವೆ. ಮತ್ತು ಇದರ ತುಂಬ ವಿಟಮಿನ್ಸು, ಕ್ಯಾಲ್ಸಿಯಮು ಎಲ್ಲ ಸಿಗುತ್ತೆ, ತುಂಬ ಇದೆ ಈ ಸೊಪ್ಪಲ್ಲಿ. ಸೊ ಕೋಳಿಗಳು ತಿಂದರೆ ತುಂಬ ಒಳ್ಳೆಯದು. ನೋಡ್ತಿರ್ಬೋದು ಹೇಗೆ ತಿಂತಿದೆ ಅಂತ ನಾಟಿ ಕೋಳಿ. ಅತಿ ಹೆಚ್ಚು ಕ್ಯಾಲ್ಸಿಯಂ ಐತೆ ಈ ಸೊಪ್ಪಲ್ಲಿ ನೋಡಿ, ನೀವು ನೋಡ್ತಿದ್ದೀರಾ ಪ್ಯೂರ್ ನಾಟಿ ಕೋಳಿ. ಅರ್ಧ ಮರ ತಿನ್ನೋ ತಕ್ಷಣ ಇದರಲ್ಲ
ನುಗ್ಗೆ ಸೊಪ್ಪಿದು. ಐದು ನಿಮಿಷ ಸಾಕು, ಒಂದು ಚೂರು ಬಿಡಲ್ಲ, ಎಲ್ಲ ತಿಂದಾಕ್ಬಿಡ್ತೇವೆ. ಇವಾಗ ಆ ಕಡೆ ಹೋದ್ರೆ ಸಾಕು, ಎಲ್ಲ ಮುತ್ಕೋತೇವೆ ಒಂದೇ ಸಲ ತಿನ್ನೋದಕ್ಕೆ. ನೋಡಿ, ನಿಮ್ಮ ಹತ್ರ ಕೂಡ ನುಗ್ಗೆ ಮರ ಇತ್ತಂದರೆ ಕೋಳಿ ಆದಷ್ಟು ನುಗ್ಗೆ ಸೊಪ್ಪನ್ನ ಹಾಕಿ, ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಮತ್ತು ಮೊಟ್ಟೆ ಇಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಕೋಳಿಗಳು.